ನಮಸ್ತೆ ಶ್ರೀ ಪರಮಕರುಣ ಪರಮಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಹೈದರಾಬಾದ್ನ ರಾಧಿಕಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪ್ರೀತಿಯ ಭಗವಂತರಾದ ಶ್ರೀ ಪರಮಕರುಣ ಪರಮಜ್ಯೋತಿಯವರಿಗೆ ಧನ್ಯವಾದಗಳೊಂದಿಗೆ ನನ್ನ ಜೀವನದ ದೃಷ್ಟಿಕೋನವನ್ನು ಪರಿವರ್ತಿಸಲಾದ ನನ್ನ ಗಾಢವಾದ ಅನುಭವಗಳನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ ಮೊದಲನೆಯದಾಗಿ ಮತ್ತು ಬಹು ಮುಖ್ಯವಾಗಿ ಅವರ ದೈವಿಕ ಉಪಸ್ಥಿತಿ ಮತ್ತು ನನ್ನ ಜೀವನದ ಮೇಲೆ ಗಾಢವಾಗಿ ಪ್ರಭಾವ ಬೀರಿದ ಪವಾಡ ಸದೃಶವಾದ ಉಪಸ್ಥಿತಿಗಾಗಿ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ ಹಿಂದೆ ನನ್ನ ಜೀವನದ ಅದರಲ್ಲೂ ವಿಶೇಷವಾಗಿ ನನ್ನ ಪತಿ ಮತ್ತು ಪೋಷಕರಿಗೆ ಸಂಬಂಧಿಸಿದ ಅನೇಕ ಸಂದರ್ಭಗಳಲ್ಲಿ ನಾನು ಹರಸಾಹಸ ಪಡುತ್ತಿದ್ದೆ ನಾನು ಜೀವನದ ಬಗ್ಗೆಯೇ ವಿರೋಧದ ಭಾವನೆಯನ್ನು ಹೊಂದಿದ್ದೆ ಮತ್ತು ನನ್ನ ಅಸ್ತಿತ್ವವು ಅರ್ಥಹೀನವಾಗಿ ಕಾಣುತ್ತಿತ್ತು ಆದಾಗ್ಯೂ ಶ್ರೀ ಅಮ್ಮ ಭಗವಾನರ ಬೋಧನೆಗಳು ನನ್ನನ್ನು ಆಕರ್ಷಿಸಿದವು ಅದರಲ್ಲೂ ಮುಕ್ತಿಯೆಂದರೆ ಹುಡುಕುವುದು ಅಥವಾ ಪ್ರತಿರೋಧಿಸುವುದು ಅಲ್ಲ ಮುಕ್ತಿಯು ಜೀವನವನ್ನು ಸ್ವೀಕರಿಸುವಲ್ಲಿ ಮತ್ತು ಅದರೊಡನೆ ಪ್ರವಹಿಸುವುದರಲ್ಲಿದೆ ಎಂಬುದು ವಿಶೇಷವಾಗಿ ನನ್ನನ್ನು ಆಕರ್ಷಿಸಿತು ಶ್ರೀ ಪರಮಕರುಣ ಪರಮಜ್ಯೋತಿಯ ಅನುಗ್ರಹದಿಂದ ನಾನು ಆತ್ಮಾವಲೋಕನದ ಮೂಲಕ ಪರಿವರ್ತನೆಯ ಪ್ರಯಾಣವನ್ನು ಪ್ರಾರಂಭಿಸಿದೆ ಅದು ನನ್ನ ಕುಟುಂಬ ಮತ್ತು ಜೀವನದ ಘಟನೆಗಳಿಗೆ ಸಂಬಂಧಿಸಿದ ವರ್ಷಗಳ ಆಂತರಿಕ ಸಂಘರ್ಷ ಮತ್ತು ದುಃಖದಿಂದ ನನ್ನನ್ನು ಮುಕ್ತಗೊಳಿಸಿತು ಈ ಆತ್ಮಾವಲೋಕನದ ನಂತರ ನನ್ನೊಳಗೆ ಗಮನಾರ್ಹ ಬದಲಾವಣೆಯು ಸಂಭವಿಸಿತು ನಾನು ಸಂಕಟ ಮತ್ತು ವೇದನೆಗಳ ಹೊರೆಯಿಂದ ವಿಮೋಚನೆಗೊಂಡಿದ್ದೇನೆ ಎಂಬುದನ್ನು ನಾನು ಕಂಡುಕೊಂಡೆ ಇದು ಹೊಸದಾಗಿ ಸುಲಭವಾಗಿ ಮತ್ತು ಪ್ರತಿರೋಧವಿಲ್ಲದೆ ಜೀವನವನ್ನು ಸಾಗಿಸಲು ನನಗೆ ಅನುವು ಮಾಡಿಕೊಟ್ಟಿತು ಶ್ರೀ ಪರಮಕರುಣ ಪರಮಜ್ಯೋತಿಯಲ್ಲಿ ಅಚಲವಾದ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದೇನೆ ಅವರು ನನ್ನ ಜೀವನದ ಪ್ರತಿಯೊಂದು ಅಂಶವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಹಾಗೂ ಬಾಹ್ಯ ಸಂದರ್ಭಗಳಿಂದ ಉಂಟಾಗುವ ಆಂತರಿಕ ಪ್ರಕ್ಷುಬ್ಧತೆಗಳಿಂದ ನನ್ನನ್ನು ಸಂರಕ್ಷಿಸುತ್ತಾರೆ ಎಂದು ನಂಬುತ್ತೇನೆ ಸವಾಲುಗಳನ್ನು ಎದುರಿಸಿದಾಗಲೂ ನಾನು ಎದುರಿಸುವ ಯಾವುದೇ ನೋವು ಕ್ಷಣಿಕವಾಗಿರುತ್ತದೆ ಎಂದು ನಾನು ನಂಬುತ್ತೇನೆ ನನಗೆ ದಯಪಾಲಿಸಿದ ಆಂತರಿಕ ಶಾಂತಿ ಮತ್ತು ದುಃಖದಿಂದ ವಿಮುಕ್ತಿಯ ಸ್ಥಿತಿಯನ್ನು ನನಗೆ ನೀಡಿ ಆಶೀರ್ವದಿಸಿರುವುದಕ್ಕಾಗಿ ಶ್ರೀ ಪರಮಕರುಡ ಪರಮಜ್ಯೋತಿಯವರಿಗೆ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ ಇತ್ತೀಚೆಗೆ ನನ್ನ ಜೀವನ ಮತ್ತು ಆಕಾಂಕ್ಷೆಗಳನ್ನು ಚರ್ಚಿಸುವ ಉದ್ದೇಶದಿಂದ ಏಕಂನಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನ ಪಡೆಯುವ ಸೌಭಾಗ್ಯ ನನಗೆ ಸಿಕ್ಕಿತು ದರ್ಶನದ ಸಮಯದಲ್ಲಿ ಶ್ರೀ ಅಮ್ಮನವರ ಆಶೀರ್ವಾದವನ್ನು ಹೇಗೆ ಪಡೆಯಬೇಕು ಹಾಗೆಯೇ ವೈಯಕ್ತಿಕ ಶ್ರೀಮೂರ್ತಿಯ ಕಣ್ಣುಗಳನ್ನು ನೋಡುವ ಮೂಲಕ ನಮ್ಮ ಜೀವನದುದ್ದಕ್ಕೂ ನಾವು ಪಡೆದ ಅನೇಕ ಆಶೀರ್ವಾದಗಳನ್ನು ಅಂಗೀಕರಿಸುವ ಮೂಲಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಹೇಗೆ ಎಂಬುದರ ಕುರಿತು ದಾಸಾಜಿಯವರು ನಮಗೆ ಸೂಚನೆಗಳನ್ನು ನೀಡಿದ್ದರು ನಾನು ಈ ಸಾಧನಾ ಅಭ್ಯಾಸಗಳನ್ನು ಶ್ರದ್ಧೆಯಿಂದ ಅನುಸರಿಸಿದೆ ಸಾಧನೆಯ ಸಮಯದಲ್ಲಿ ನಾನು ಅಪಾರ ಸಂತೋಷವನ್ನು ಅನುಭವಿಸಿದೆ ಮತ್ತು ಸಂತೋಷದಿಂದ ನೃತ್ಯ ಮಾಡಿದೆ ನನ್ನ ಸುತ್ತಮುತ್ತಲಿನವರ ಬಗ್ಗೆ ಮರೆತು ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದೆ ಈ ಸಂತೋಷದಾಯಕ ಸ್ಥಿತಿಯು ಮುಂಜಾನೆಯವರೆಗೂ ಮುಂದುವರೆಯಿತು ನಾನು ದರ್ಶನಕ್ಕಾಗಿ ಸರತೆಯಲ್ಲಿ ನಿಂತಾಗ ನಾನು ಭಜನೆಗಳನ್ನು ಹಾಡುವುದರಿಂದ ಆಳವಾದ ಸಂತೋಷವನ್ನು ಪಡೆದುಕೊಂಡೆ ಆದಾಗ್ಯೂ ಈ ಸಂಭ್ರಮದ ನಡುವೆ ಶ್ರೀ ಅಮ್ಮನವರ ದರ್ಶನದ ಸಮಯದಲ್ಲಿ ಅಜಾಗರೂಕತೆಯಿಂದ ನನ್ನ ಆಸೆಗಳನ್ನು ಹೇಳಲು ನಾನು ಮರೆತು ಬಿಟ್ಟೆ ಆದರೂ ನಾನು ಅವರ ಆಶೀರ್ವಾದವನ್ನು ಹೇರಳವಾಗಿ ಪಡೆದೆ ತರುವಾಯ ನನ್ನೊಳಗೆ ಆಸೆಗಳು ಅಥವಾ ಕಡು ಬಯಕೆಗಳಿಲ್ಲದ ಆಳವಾದ ನಿಶಬ್ದತೆಯು ಆವರಿಸಿತು ಈ ಆನಂದಮಯ ಅಸ್ತಿತ್ವವನ್ನು ನನಗೆ ನೀಡಿರುವುದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಮಕರುಣ ಪರಮಜ್ಯೋತಿಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನ ಜೀವನವನ್ನು ನಿಜವಾಗಿಯೂ ಸುಂದರವಾಗಿಸಿದ ಅವರ ಅಪಾರವಾದ ಅನುಗ್ರಹಕ್ಕಾಗಿ ನಾನು ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ